ರಗಡ ರಗಡ ಪ್ಲೀಸ್ ಆ ಚೀಟಿ ಕೊಟ್ಬಿಡೋಣ. ಏನೋ ಮಲಯಾಳಿ, ಮನೆ ಹಾಳು ಕೆಲಸ ಮಾಡ್ತಾ ಇದೀಯಾ? ನಿಂದಮ್ಮ ಅಂತೀನಿ ರಗಣ, ಚೀಟಿ ಕೊಟ್ಬಿಡೋಣ. ತಕ್ಕಡಿ ತಗೊಂಡು ವ್ಯಾಪಾರ ಮಾಡೋಂತ ಅಂಗಡಿಲಿ ಜಾಗ ಕೊಟ್ರೆ ಲವ್ ಲವ್ ಅಂತ ಹೇಳಿ ಅವಳಿಗಿನ ಬೆಪ್ ತಕ್ಕಡಿ ಮಾಡ್ತಾ ಇದೀಯಾ? ನಿಂದಮ್ಮ ಅಂತೀನಿ, ಆ ಚೀಟಿ ಕೊಟ್ಬಿಡೋಣ. ಈ ವಿಷಯ ಯಾರ ಹತ್ರ ಹೇಳ್ಬಿಡ? ಯಾರ ಹತ್ರನೂ ಹೇಳಲ್ಲ, ಆ ಹುಡುಗಿ ಅಪ್ಪ ಗಣಪತಿ ಶಾಸ್ತ್ರಿ ಇದಾರಲ್ಲ ಅವ್ರಿಗೆ ಹೇಳ್ತೀನಿ. ಅಯ್ಯೋ, ಅಂತ ಕೆಲಸ ಮಾಡ್ಬಿಡೋಣ, ಆ ಚೀಟಿ ಕೊಟ್ಬಿಡೋಣ ಪ್ಲೀಸ್. ಈ ವಿಷಯ ಏನಾದ್ರೂ ಬ್ಲಾಕ್ನವ್ರಿಗೆ ಗೊತ್ತಾದ್ರೆ ನಿನ್ನ ಅಂಗಡಿ ಸಮೇತ ಎತ್ತಂಗಡಿ ಮಾಡ್ತಾರೆ, ಗೊತ್ತಾ? ಕ್ಯಾಲಿಕಟ್ಟೆ. ಅಯ್ಯೋ, ನಿಂದಮ್ಮ ಅಂತೀನಿ ರಗಣ, ತಿನ್ನೋ ಹೊಟ್ಟೆಗೆ ಮಾತ್ರ ಕಲ್ಲಾಕ್ಬಿಡ ರಗಣ ಪ್ಲೀಸ್, ಆ ಚೀಟಿ ಕೊಟ್ಬಿಡೋಣ. ನೀನ್ ಏನ್ ಹೇಳಿದ್ರು ಮಾಡ್ತೀನಿ. ಹೌದಾ? ಹಾಗಾದ್ರೆ ಈ ಚೀಟಿಯಲ್ಲಿರೋ ಸಾಮಾನು ತಗೊಂಡೋಗಿ ನಮ್ಮ ಮನೆ ಕೊಡು. ಇಷ್ಟೊಂದು ಉದ್ದ ಇದೆ. ಇಲ್ಲ ಅಂದ್ರೆ ಬಿಡು, ಈ ಲೆಟರ್ ತಗೊಂಡೋಗಿ ಅವಳ ಅಪ್ಪಂಗೆ ಕೊಡ್ತೀನಿ. ಅಯ್ಯೋ, ಬೇಡ ಬೇಡ ಬೇಡ, ಕೊಡೋಣ, ಸಾಮಾನೆಲ್ಲ ಮನೆ ಕಳಿಸ್ತೀನಿ. ಹಾಗೆ ಬೇಗ ಬೇಗ ಆ ಚೀಟಿ ಸಾಮಾನು ಕಳಿಸು, ಆಮೇಲೆ ಕೊಡ್ತೀನಿ. ಯಾರು? ಯಾರ ಮನೆ ಬೇಕಿತ್ತು? ನಿಮ್ ಮನೆಗೇನಮ್ಮ, ರಾಗಣ್ಣವರೇ ಕಳ್ಸಿಕೊಟ್ರು. ನಿಜಾಗ್ಲೂ? ಈ ಪಟ್ಟಿ ನೋಡಿ, ಸಾಮಾನೆಲ್ಲ ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ. ಅದಿರ್ಲಿ, ಬಿಲ್ ಎಷ್ಟಾಯ್ತು? ದುಡ್ಡು ಪೂರ್ತಿ ಕೊಟ್ರ? ದುಡ್ಡು ಅದು ರಾಗಣ್ಣವ್ರ ಹತ್ರ, ಅವ್ರು ಕೊಟ್ರು, ನಾನು ಇಸ್ಕೊಳಕ್ ಆಗತ್ತೇನಮ್ಮ. ಅಂದ್ರೆ ಇದೆಲ್ಲ ಫ್ರೀನಾ? ನಾನು ನನ್ನ ಪ್ರೀತಿಗೋಸ್ಕರ ಅವ್ರು ಕೊಡ್ತಾ ಇರೋ ಕಾಣಿಕೆ, ಅವ್ರ ಆಶೀರ್ವಾದ ನನಗೆ ಬೇಕು ಅಷ್ಟೇ. ಅದ್ ಸರಿ, ಈಗ ಅವರಲ್ಲಿ ರಾಘಣ್ಣರು ನಮಸ್ಕಾರ. ಏನ್ ಚೆನ್ನಾಗಿದ್ರಾ, ಬಹಳ ಅಪರೂಪ. ಏನ್ ಮಾಡೋದು, ಬರೀ ವಿಸಿಟರ್ಸ್, ಮನೆ ಅಂತಿಲ್ಲ, ಬೀದಿ ಅಂತಿಲ್ಲ, ಅಪಾಯಿಂಟ್ಮೆಂಟ್ಸು ಅಪಾಯಿಂಟ್ಮೆಂಟ್ಸ್. ಯಾವ ಕೆಲಸ ಬೇಕಾದ್ರೂ ಮಾಡಬಹುದು, ಈ ಸಮಾಜ ಸೇವಕನ ಕೆಲಸ ಜನ್ಮದಲ್ಲಿ ಮಾಡಬಾರ್ದು. ಹಾಗಾದ್ರೆ ಒಳ್ಳೆ ಬಿಸ್ನೆಸ್ ಅಂತ ಕಾಣುತ್ತೆ. ಏನೋ ತಕ್ಕಮಟ್ಟಿಗಿದೆ ನಮ್ ಬಿಸ್ನೆಸ್ ಅಂದ್ರೆ. ಏನು, ಯಾರೋ ಒಬ್ರಿಗೆ ಕೆಲಸ ಕೊಡಿಸೋದು, ಇನ್ನೊಬ್ರಿಗೆ ಮನೆ ಬಾಡಿಗೆ ಕೊಡಿಸೋದು, ಇಲ್ಲ ಮಗಳಿಗೆ ಸಂಬಂಧ ಹುಡುಕೊಡೋದು, ಇಲ್ಲ ಬ್ಯಾಂಕಿನ ಸಾಲ ಕೊಡಿಸೋದು, ಏನೋ ನಮ್ ಕೈಲಾದ ಸಮಾಜ ಸೇವೆ. ಒಳ್ಳೆ ಕೆಲಸ. ಲೋ ಮಂಜುನಾಥ, ರಾಘಣ್ಣವ್ರು ಬಂದಾರೆ, ಒಂದ್ ಸ್ಪೆಷಲ್ ಕಾಫಿ ತಂದು ಕೊಡು. ಓಹೋ, ಏನಯ್ಯ ಸೇಂದಿ ಅಂಗಡಿ ಸುಬ್ಬಣ್ಣ, ಚೆನ್ನಾಗಿದೀಯ? ಎರಡು ರೂಪಾಯಿ ಬರ್ಕೊಂಬಿಡಿ, ನಾಳೆ ಬೆಳಿಗ್ಗೆ ಕೊಡ್ತೀನಿ. ಏನಂದೆ? ಯೋ, ಈಗಲೇ ನಿಂದಾಗಲೇ 167 ರೂಪಾಯಿ 75 ಪೈಸೆ ಆಗಿದೆ, ಇದನ್ನು ಬರ್ಕೊಂಡು ಬರ್ಕೊಳಕ್ ಆಗಲ್ಲ ಕಣಯ್ಯ, ದಯವಿಟ್ಟು ಕೊಟ್ಬಿಡಪ್ಪ, ಕೈ ಮುಗಿತೀನಿ. ಇಲ್ಲ ಬಿಟ್ರೆ ಬೆಳಿಗ್ಗೆ ಕೊಡ್ತೀನಿ ನಾನು. ಯೋ, ಸಾಲ ಕೊಡಕ್ ಆಗಲ್ಲ ಕಣಯ್ಯ, ದಯವಿಟ್ಟು ಕೊಟ್ಬಿಡಪ್ಪ. ರೀ, ನಾವೇನ್ ತಿನ್ಕೊಂಡು ಹೋಗ್ತೇವೇನ್ರಿ, ತಗೊಳ್ರಿ, ನಂಗೂ ಗೊತ್ತು, ಇದೇ ಏರಿಯಾದಲ್ಲಿ ಇರ್ತೀನಿ, ನೋಡ್ಕೋತೀನಿ, ಗೊತ್ತಾಯ್ತಾ? ಆಗ್ಲಪ್ಪ. ಓ, ಏನೋ ಮಾಡ್ಬಿಡ್ತಾನೆ. ವ್ಯಾಪಾರ ಹೇಗಿದೆ? ಏನ್ ರಗಣ, ಈ ನಡುವೆ ವ್ಯಾಪಾರ ಬಹಳ ಡಲ್ಲು. ದಿವಸಕ್ಕೆ ಎಷ್ಟಾಗ್ತದೆ? ಏನ್ ಅಮ್ಮಮ್ಮ ಅಂದ್ರೆ ಒಂದ್ 300 ರೂಪಾಯಿ ಆದ್ರೆ ಹೆಚ್ಚಪ್ಪ. 300 ರೂಪಾಯಿ ನಾಚಿಕೆ ಆಗ್ಬೇಕು ನಿಮ್ಗೆ? ಆ ರುದ್ರ ನಂಜುಂಡ ದಿವಸ ಕಟ್ ಮಾಡ್ತಾರಲ್ರಿ, ಅಲ್ಲ ಒಂದು ಮನೆ ಬಾಡಿಗೆ ಕೊಡಿಸಿದ್ರೆ ನನಗೆ 3,000 ರೂಪಾಯಿ ಕಮಿಷನ್ ಬರುತ್ತೆ. ನಿನಗೂ ನನಗೂ ಒಂದೇ ಏನ್ ರಗಣ, ಬೆಳಿಗ್ಗೆ ಮಾಡಿ ತಿಂಡಿ 3 ದಿವಸ ಆದ್ರೂ ಖಾಲಿ ಆಗಲ್ಲ. ಅದಕ್ಕೆ ಬುದ್ಧಿ ಇಲ್ಲ ಅಂತ ಹೇಳೋದು. ಅಲ್ಲ, ಮುಚ್ಚಬಿಡಿ ಹೋಟೆಲ್ನ. ಆ ಗಣೇಶ್ ಭವನ್ ಅಂತ ಏನಿದೆ ಅದನ್ನ ತೆಗೆದು ಗೋಲ್ಡನ್ ಬಾರ್ ಅಂತ ರೆಸ್ಟೋರೆಂಟ್ ಅಂತ ಬರ್ಸಿ, ತರಿಸಿ ಬಾಟಲ್ನ, ಮಾಡಿಸಿ ಶೀಖ್ ಕಬಾಬ್, ಹಾಕ್ಸಿ ಡಿಸ್ಕೋ ಸಾಂಗ್, ಜನ ಜನ ಅಂತ ದಿವಸಕ್ಕೆ 10,000 ಎನಿಸ್ಬಹುದು. ಬ್ರಾಹ್ಮಣನಾಗಿ ಹುಟ್ಟಿ ಬಾರ್ ತೆಗೀದಕ್ಕಾಗತ್ತ? ನಾನು ಬ್ರಾಹ್ಮಣನಾಗೇ ಹೇಳ್ತಾ ಇದ್ದೀನಲ್ಲಪ್ಪ, ಕುಡಿಸಿ ಕುಡಿಬೇಡಿ, ತಿನ್ಸಿ ತಿನ್ಬೇಡಿ, ದುಡ್ಡು ಮಾಡೋ ಕಾಲ ಇದು. ಅದು ಸರಿನೇ, ಆದ್ರೆ ಅದಕ್ಕೆಲ್ಲ ಹಣ ಎಲ್ಲಿಂದ ತರ್ಲಿ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ಬ್ಯಾಂಕಿನ ಸಾಲ ನಾನು ಕೊಡಿಸ್ತೀನಿ, ಸಾಲ ಮಾಡದೆ ವ್ಯಾಪಾರ ಮಾಡಬಾರ್ದು. ಓಹೋ, ಬಂದೆ ಬನ್ನಿ, ನಿಮ್ ಯಜಮಾನ್ ಇಲ್ಲೇ ಇದಾರೆ. ಓಹೋ ರಾಘಣ್ಣ, ನಿನಗೋಸ್ಕರ ಬೆಳಗಿಂದ ಎಲ್ಲೆಲ್ಲ ಮನೆಯಲ್ಲ ಇದ್ನಲ್ಲಪ್ಪ. ಏನ್ ರಾಘಣ್ಣ, ನಿನಗೋಸ್ಕರ ಹುಡುಕಾಡಿ ಹುಡುಕಾಡಿ ಸೂಸ್ತಾ ಬಿಟ್ಟಿದೀವಿ. ರಾಘಣ್ಣ, ಒಂದ್ ಬೈಟು ಕಾಫಿ ಹೇಳ. ಈ ಹೋಟ್ಲಲ್ಲಿ ಕಾಫಿ ತಂದ್ಕೊಡ. ನಿನ್ನೆ ನೀನ್ ಹೇಳಿದ್ದಿಲ್ಲ ಗುರು, ಮಾರ್ವಾಡಿ ಮನೆ ಬೇಕು ಅಂತ. ಎರಡು ಮನೆ ನೋಡಿದೀವಿ, ಒಂದು ಟ್ರಿಪಲ್ ರೂಮು 25,000 ರೂಪಾಯಿ ಅಡ್ವಾನ್ಸ್, 7,500 ರೂಪಾಯಿ ಬಾಡಿಗೆ, ಒಂದು ಡಬಲ್ ರೂಮು 12,000 ರೂಪಾಯಿ ಅಡ್ವಾನ್ಸ್, 1,500 ರೂಪಾಯಿ ಬಾಡಿಗೆ. ಆ ಮಾರ್ವಾಡಿಗೆ ಮನೆ ಬೇಡವಂತಪ್ಪ. ಮಾರ್ವಾಡಿಗೆ ಮನೆ ಬೇಡವಂತ? ಅಯ್ಯೋ, ನಮ್ ಕತೆ ಮುಗೀತು.
ನಂಜುಂಡ ಅಲ್ನೋಡಯ್ಯ ಮಾವ ರಕ್ತ ಬರ್ತಾ ಇದೆ, ಗೋಳೆಗಳಿಗೆ ಮುರಿದಿರ್ಬೇಕು. ಯಾವ್ದಪ್ಪ ಗಾಡಿ? ನಂದು ಸರ್. ನಿಂದ ತಲೆಗೆಲ್ಲ ಸರಿ ಇಲ್ವಾ? ಗಾಡಿಗೆ ಬ್ರೇಕ್ ಇಲ್ವಾ? ಸೈಡ್ ಬಿಡ್ತಿದ್ಯಲ್ಲ ಮುದ್ಕಂದ. ನಂದೇನು ತಪ್ಪಿಲ್ಲ ಸರ್, ಅವ್ರ ಆಟೋ ಬಂದ್ರು. ನಿನ್ ಪುಣ್ಯ, ಮುದ್ಕ ಏನು ಬದುಕಿದಾನೆ? ಮಾಡೋದೆಲ್ಲ ಮಾಡ್ಬಿಟ್ಟಿಲ್ಲ ಅಂತ ಹೇಳ್ತಾನೆ. ಇನ್ನೊಂಜುಂಡ ಹೇಗಿದಾನೆ? ಹಿಂದೆ ಹೋಗ್ರಿ, ಇನ್ನು ಉಸಿರಾಡ್ದವನೆ. ಅಯ್ಯೋ ಪಾಪ. ನಾನು ನಿಧಾನಕ್ಕೆ ಬರ್ತಾ ಇದ್ದೆ ಸರ್. ರಸ್ತೆ ಬೇರೆ ಭಾರಿ ಚಿಕ್ಕದು. ಆರನ್ ಮಾಡಿದ್ರು ಅವರು ಅಡ್ಡ ಬಂದ್ರು ಸರ್. ನಾನು ಎಷ್ಟೋ ಕಂಟ್ರೋಲ್ ಮಾಡಿ ಹೋಗೋದ್ರಲ್ಲಿ ಸ್ವಲ್ಪ ಟಚ್ ಆಯ್ತು ಸರ್. ಏನೇ ಟಚ್ ಆಯ್ತು ಅಂತಿದ್ಯಾ? ರಕ್ತ ಸುರಿತಾ ಇದೆ, ಮೂಳೆಗಳೇ ಮುರಿದೋಗಿದೆಯೋ ಏನೋ. ಎಕ್ಸ್ರೇ ತೆಗಿಬೇಕು. ನಾವೀ ಬ್ಲಾಕ್ ಜನಗಳು, ಮುದ್ಕೊಂಡು ಯೋಗಕ್ಷೇಮ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಟೇಬಲ್ ಎಷ್ಟಿದೆ ತೆಗಿ. ತೆಗಿ ತೆಗಿ, ಆಟೋ ತಗೊಂಡ್ ಹೋಗು. ಎಷ್ಟಿದೆ? 500. ಇಷ್ಟಕ್ಕೆ 500 ರೂಪಾಯಿನ ಚೌಕಾಸಿ ಬೇರೆ ಮಾಡ್ತಿದ್ದೇನೆ. ನರ್ಸಿಂಗ್ ಹೋಮ್ ಹೋದ್ರೆ 1,000ಕ್ಕಿಂತ ಕಡಿಮೆ ಇಲ್ಲ ಗೊತ್ತಾ? ಬೇಡ, ಪೊಲೀಸ್ ಸ್ಟೇಷನ್ಗೆ ನಡಿ. ಪೊಲೀಸ್ ಸ್ಟೇಷನ್ ಸಾಹಸ ಬೇಡ ಸರ್, ಈ ಗಾಡಿ ಲೈಸೆನ್ಸ್ ಬೇರೆ ಇಲ್ಲ, ಇದನ್ನ ನೀವು ಇಟ್ಕೊಳ್ಳಿ. ಅದಕ್ಕೆ ಹೇಳ್ದೆ ನಾವೇ ಅಡ್ಜಸ್ಟ್ ಮಾಡ್ಕೊಳೋಣ ಅಂತ. ಎತ್ತಪ್ಪ ಅಯ್ಯ, ನಾಳೆಯ ಈ ರಸ್ತೆ ಬೇರೆ ಭಾರಿ ಚಿಕ್ಕದು ಸರ್. ಆಕ್ಸಿಡೆಂಟ್ ತಪ್ಪಿದ್ದಲ್ಲ, ರಸ್ತೆ ಆಗ್ಲ ಮಾಡಿಸ್ಬೇಕು ಸರ್. ಏನ್ ಮಾಡ್ತಿದ್ದೀನಿ? ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಹೇ ಡಾರ್ಲಿಂಗ್ಸ್, ಗಂಟೆನಿ ಕ್ಲಿಕ್ ಚೇಯಡಂ ಮರ್ಚಿಪೋಕಂಡಿ.